ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚಂದ. ಇದನ್ನ ಫಿಫ್ತ್ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಪೊಯಿಟ್ರಿ ಮೈ ಲ್ಯಾಂಡ್. ಈ ಒಂದು ಮೈ ಲ್ಯಾಂಡ್ ಅಂದ್ರಿಗಿನ ನನ್ನ ಮಾತೃಭೂಮಿ ಅಂತಕ್ಕಂಥ ಅರ್ಥ ಕೊಡುತ್ತೆ. ಹೌದಾ? ಸರಿ, ಹಾಗಾದ್ರೆ ಈ ಒಂದು ಪದ್ಯದ ಭಾವಾರ್ಥವನ್ನು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಅದು ಮೇಲೆ ಐಕಾಣೋದ್ರ ಮೂಲಕ ನೀವು ಆ ಒಂದು ವಿಡಿಯೋ ನೋಡಬಹುದು. ಓಕೆನಾ? ಸರಿ, ಹಾಗಾದ್ರೆ ನನ್ನ ಚಾನಲ್ ಮೊದಲನೇ ಸಾರಿ ನೋಡ್ತಾ ಇದ್ದೀರಾ, ಕೆಂಪು ಬಟ್ಟಿರೋದ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದ ಗಂಟೆ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಾನು ತೆಗೆದಂತ ಹೊಸ ಹೊಸ ನೋಟಿಫಿಕೇಶನ್ ಆಗುತ್ತೆ ಮೊದಲು ಬರೆಸೋದು. ಅದೇ ತರ ಲೈಕ್ ಕೊಡೋಣ, ಲೈಕ್ ಕೊಡೋಣ. ಇನ್ನೊಂದು ವಿಡಿಯೋ ತಲೆ ಪ್ರೋತ್ಸಾಹ ತುಂಬ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಷಯ ಇನ್ನೊಬ್ಬರಿಗೆ ಶೇರ್ ಮಾಡಿ, ಶೇರ್ ಮಾಡೋ ಮೂಲಕ ಅವ್ರಿಗೂ ಒಂದು ವಿಷಯ ಕಾಂಪ್ರಹೆನ್ಷನ್ ಬಗ್ಗೆ ಈಗ ತಿಳಿತಾ ಹೋಗೋಣ. ಸರಿನಾ? ಇಲ್ಲಿ ಕಾಂಪ್ರಹೆನ್ಷನ್ ಅಂತಿದೆ. ಸಿ ಒನ್, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್, ಈ ಪ್ರಶ್ನೆಗಳು ಉತ್ತರಿಸಿ ಅಂತಿದೆ. ಈ ಒಂದು ಪ್ರಶ್ನೆಗಳು ಉತ್ತರಿಸಿ ಅಂತಿದೆ, ಮೂರಿದೆ. ಹಾಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಯೂನಿಟ್ 8, ಪೊಯೆಟ್ರಿ. ಓಕೆನಾ? ಮೈ ಲ್ಯಾಂಡ್ ಅಂತೇಳಿ ಟೈಟಲ್ ಬರಿಬೇಕಾಗುತ್ತೆ. ಯಾವ ದಿನ ಬರೀತಿರ್ತಾರ ಆ ಒಂದು ಡೇಟ್ ಅನ್ನ ಇಲ್ಲಿ ಬರೀ ಮೆನ್ಷನ್ ಮಾಡಿ. ಓಕೆನಾ? ಸಿ ಒನ್ ಮೊದಲನೇ ಕ್ವಶನ್ ಏನಿದೆ ನನಗೆ, ಹೌ ಈಸ್ ದ ನೇಟಿವ್ ಲ್ಯಾಂಡ್, ನನ್ನ ಮಾತೃಭೂಮಿ ಹೇಗಿದೆ, ಹೌ ಈಸ್ ದ ನೇಟಿವ್ ಲ್ಯಾಂಡ್ ಅಂತ ಕೇಳಿದ್ರೆ ಆನ್ಸರ್ ನೀ, ದ ನೇಟಿವ್ ಲ್ಯಾಂಡ್ ಈಸ್ ರಿಚ್ ಅಂಡ್ ರೇರ್, ಫ್ರೆಶ್ ಅಂಡ್ ಫೇರ್, ವಾರ್ಮ್ ಅಂಡ್ ಬೋಲ್ಡ್, ಟ್ರೂ ಅಂಡ್ ಓಲ್ಡ್ ಲ್ಯಾಂಡ್ ಲೈಕ್ ದಿಸ್ ದ ಪೋಯೆಟ್ ಡಿಸ್ಕ್ರೈಬ್ಸ್ ಹೀಸ್ ನೇಟಿವ್ ಲ್ಯಾಂಡ್. ಹೇಗಿದೆ ಒಂದು ಈ ಒಂದು ಮಾತೃಭೂಮಿ ಅಂದ್ರಗಿನ, ದ ನೇಟಿವ್ ಲ್ಯಾಂಡ್ ಈಸ್ ರಿಚ್ ಅಂದ್ರಗಿನ ರಿಚ್ ಶ್ರೀಮಂತಿಕೆ, ಮತ್ತು ಅಪ್ ರೇರ್ ಅಂದ್ರಗಿನ ಅಪರೂಪದ ಭೂಮಿ ನಂದದು ಅಂತ ಹೇಳ್ತಾ ಇದ್ರೆ, ಫ್ರೆಶ್ ಅಂಡ್ ಫೇರ್ ಹೇಗಿದೆ ಅಂದ್ರಗಿನ ಭೂಮಿ ತಾಜವಾಗಿದೆ ಮತ್ತು ಶ್ರೀಮಂತಿಕೆಯಿಂದ ಕೂಡಿರ್ತಕ್ಕಂಥದ್ದು ಅಂತ ಇಲ್ಲಿ. ಮತ್ತೆ ಅದೇ ವಾರ್ಮ್ ಅಂಡ್ ಬೋಲ್ಡ್ ಹೇಗಿದೆ ಅಂತಂದ್ರೆ ಅಂದ್ರೆ ಸುರಕ್ಷಿತವಾಗಿದೆ ನನ್ನ ದೇಶ ಅಂತಕ್ಕಂಥದ್ದು. ಟ್ರೂ ಅಂಡ್ ಓಲ್ಡ್ ಲ್ಯಾಂಡ್ ಅಂದ್ರೆ ಟ್ರೂ ನನ್ನ ಸತ್ಯವಂತ ದೇಶ ನಂದು, ಅದು ಓಲ್ಡ್ ಅಂದ್ರೆ ತನ್ನದಾಗಿರ್ತಂತ ಹಳೆಯದಾಗಿರ್ತಕ್ಕಂಥ ಇತಿಹಾಸ ಹೊಂದಿರತಕ್ಕಂಥ ದೇಶ ನಂದು ಅಂತಕ್ಕಂಥ ಒಂದು ಅರ್ಥ ಕೊಡುತ್ತೆ. ಸರಿನಾ? ಅದು ಹೌ ಆರ್ ದ ಮೆನ್ ಆರ್ ವುಮೆನ್ ಇನ್ ದಿಸ್ ಲ್ಯಾಂಡ್ ಅಂದ್ರೆಗಿನ ಈ ಒಂದು ಮಾತೃಭೂಮಿಯಲ್ಲಿ ಪುರುಷರು ಮತ್ತು ಮಹಿಳೆಯರು ಹೇಗಿದ್ದಾರೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಉತ್ತರ ನೋಡಿ, ಆನ್ಸರ್, ಮೆನ್ ಆರ್ ದ ಬ್ರೇವಿಯೆಸ್ಟ್. ಆನ್ಸರ್, ಮೆನ್ ಆರ್ ದ ಬ್ರೇವಿಯೆಸ್ಟ್ ಆನ್ ಅರ್ತ್ ಅಂಡ್ ವುಮೆನ್ ಆರ್ ನಾಟ್ ಸ್ಕೇರ್ಡ್ ಆಫ್ ಎನಿಥಿಂಗ್. ಅಂದ್ರೆಗಿನ ಪುರುಷರು ಭೂಮಿಯ ಮೇಲೆ ಧೈರ್ಯಶಾಲಿಗಳು, ಈ ಭೂಮಿಯಲ್ಲಿ ಪುರುಷರು ಹೇಗಿರ್ತಾರೆ ಧೈರ್ಯಶಾಲಿಗಳಾಗಿದ್ದಾರೆ, ಮತ್ತು ಮಹಿಳೆಯರು ಹೇಗಿದ್ದಾರೆ ಅಂದ್ರೆಗಿನ ಅವರು ಯಾರಿಗೂ ಇರೋದಿಲ್ಲ, ಸ್ಕೇರ್ಡ್ ಎದುರೋದಿಲ್ಲ ಆಫ್ ಎನಿಥಿಂಗ್, ಅವರು ಯಾರಿಗೂ ಎದುರೋದಿಲ್ಲ ಮಹಿಳೆಯರು ಅಂತ ಹೇಳ್ತಾರೆ. ಮುಂದೆ ಏನ್ ಕೊಡ್ತಾರೆ ನೋಡೋಣ. ಥರ್ಡ್ ಒನ್, ರೈಟ್ ಎ ಶಾರ್ಟ್ ಪ್ಯಾರಾಗ್ರಾಫ್ ಆಫ್ 5 ಸೆಂಟೆನ್ಸ್ ಆನ್ ಇಂಡಿಯಾ ಮೈ ಮದರ್ ಲ್ಯಾಂಡ್. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆಗಿನ ಭಾರತ ತನ್ನ ತಾಯಿನಾಡು ಕುರಿತು 5 ವಾಕ್ಯದಲ್ಲಿ ಕಿರು ಪರಿಚಯ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಕಿರು ಪರಿಚಯ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಇಲ್ಲಿ ಏನಿದೆ ಅಂದ್ರೆಗಿನ, ಇಂಡಿಯಾ ಈಸ್ ಎ ಲ್ಯಾಂಡ್ ಆಫ್ ಕಲ್ಚರ್ ಹೆರಿಟೇಜ್, ದೇರ್ ಈಸ್ ಯೂನಿಟಿ ಇನ್ ಡೈವರ್ಸಿಟಿ. ಭಾರತವು ಸಂಸ್ಕೃತ ಪರಂಪರೆಯ ದೇಶವಾಗಿದ್ದು ಇಲ್ಲಿ ವೈವಿಧ್ಯತೆಯಲ್ಲಿ ಏಕತೆ ಇದೆ ಅಂತ ಹೇಳ್ತಾರೆ. ಓಕೆನಾ? ನ್ಯಾಷನಲ್ ಇಂಟಿಗ್ರೇಷನ್ ಅಂಡ್ ಇಟ್ಸ್ ಪ್ರಮೋಷನ್ ಈಸ್ ಆಫ್ ಎ ಹೈ ಆರ್ಡರ್. ಇಲ್ಲಿ ರಾಷ್ಟ್ರೀಯ ಏಕೀಕರಣ ಮತ್ತು ಅದರ ಪ್ರಚಾರವು ಹೇಗಿರುತ್ತೆ ಅಂದ್ರೆ ಉನ್ನತವಾಗಿರ್ತದೆ, ಉನ್ನತ ಕ್ರಮದಲ್ಲಿದೆ. ಓಕೆನಾ? ಅದಾದ ನಂತರ ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಡೆಮೋಕ್ರೆಟಿಕ್ ಕಂಟ್ರಿ ಇನ್ ದ ವರ್ಲ್ಡ್ ಅಂದ್ರೆ ಭಾರತವು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ ಅಂತ ಹೇಳ್ತಾರೆ. ಇಂಡಿಯಾ ಈಸ್ ಪ್ರೌಡ್ ಆಫ್ ಮೆನಿ ಥಿಂಗ್ಸ್, ಎಕ್ಸಾಂಪಲ್ ತಾಜ್ ಮಹಲ್. ಇಲ್ಲಿ ಭಾರತವು ಅನೇಕ ವಿಷಯಗಳಲ್ಲಿ ಏನಿದೆ ಅಂದ್ರೆ ಬಗೆ ಬಗೆ ಹೆಮ್ಮೆ ಪಡ್ತಕ್ಕಂತ ಉದಾಹರಣೆಗಳಿವೆ. ಒಂದು ನೋಡಿದ್ರೆ ಇಲ್ಲಿ ತಾಜ್ಮಹಲ್ ಅಂತೇಳಿ, ತಾಜ್ಮಹಲ್ ಹೆಮ್ಮೆ ಪಡ್ತಕ್ಕಂತ ವಿಷಯ, ಇದು ಕೂಡ ಒಂದು ಮಹನೀಯ ಸ್ಥಳ ಇದು. ಓಕೆನಾ? ಇನ್ ಒನ್ ಅಂಡ್ ದ ಸೇಮ್ ಕಂಟ್ರಿ ವಿ ಕ್ಯಾನ್ ಸಿ ಮೆನಿ ಡಿಫರೆಂಟ್ ಕೈಂಡ್ಸ್ ಆಫ್ ಆರ್ಟ್ ಅಂಡ್ ಆರ್ಕಿಟೆಕ್ಚರಲ್ ಸ್ಟೈಲ್ಸ್. ಇಂಡಿಯನ್ ವುಮೆನ್ ಮೋಸ್ಟ್ ರೆಸ್ಪೆಕ್ಟೆಡ್ ವುಮೆನ್ ಬೈ ಆಲ್ ಮ್ಯಾನ್. ಅಂದ್ರೆಗಿನ ಇಲ್ಲಿ ನೋಡಿ ಎಂಥ ಒಂದು ಅದ್ಭುತವಾಗಿರ್ತಕ್ಕಂಥ, ಒಂದೇ ದೇಶದಲ್ಲಿ ನಾವು ವಿವಿಧ ರೀತಿಯ ಕಲೆ ಮತ್ತು ವಾಸ್ತುಶಿಲ್ಪಗಳನ್ನು ಇಲ್ಲಿ ನೋಡಿ, ಇಲ್ಲಿ ಆರ್ಟ್ ಅಂದ್ರೆ ಕಲೆ, ವಾಸ್ತುಶಿಲ್ಪ ಆರ್ಕಿಟೆಕ್ಚರಲ್ ಅಂದ್ರೆ ಶೈಲಿಗಳನ್ನು ನೋಡಬಹುದು, ಸ್ಟೈಲ್ಸ್ ನೋಡಬಹುದು, ಅಂದ್ರೆಗಿನ ವಾಸ್ತುಶಿಲ್ಪದ ಕಲೆಗಳನ್ನು ನಾವು ನೋಡಬಹುದು. ಭಾರತ ಇಂಡಿಯನ್ ವುಮೆನ್ ದ ಮೋಸ್ಟ್ ರೆಸ್ಪೆಕ್ಟೆಡ್ ವುಮೆನ್ ಬೈ ಆಲ್ ಮ್ಯಾನ್. ಅಂದ್ರೆಗಿನ ಇಲ್ಲಿ ಭಾರತದ ಮಹಿಳೆಯರು ಎಲ್ಲಾ ಪುರುಷರಿಂದ ಹೆಚ್ಚಿನ ಗೌರವಿಸಲ್ಪಡುತ್ತಾರೆ. ಓಕೆನಾ? ಇದು ಹಾಗೆ ಮುಂದೆ ಏನಿದೆ ನೋಡ್ತಾ ಹೋಗೋಣ. ಇಲ್ಲಿ ಆಕ್ಟಿವಿಟಿ ಕೊಟ್ಟಿದ್ದಾನೆ. ಎ ಒನ್, ರೈಟ್ ದ ಅಪೋಸಿಟ್ಸ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಅಂತಿದೆ. ಇದಕ್ಕೆ ವಿರುದ್ಧಾರ್ಥಗಳು ಬರಿಬೇಕಂತೆ. ಓಕೆನಾ? ಸರಿ, ಡಲ್, ಡಲ್ ಅಂದ್ರೆ ಏನಂದ್ರೆ ಮಂದ ಅಂತ ಅರ್ಥ ಆಗುತ್ತೆ. ಬ್ರೈಟ್ ಅಂದ್ರೆ ಪ್ರಕಾಶ ಅಂತಕ್ಕಂಥದ್ದು.
ಬ್ರೇವ್ ಅಂದ್ರೆ ಏನ ಇಲ್ಲಿ ಬುದ್ಧಿವಂತ ಸಾಹಸಿ ಅಂತ ಆಗುತ್ತೆ ಓಕೆನಾ ಇಲ್ಲಿ ನೋಡಿ ಇಲ್ಲಿ ಕೌಡ್ ಅಂದ್ರೆ ಏನಂದ್ರೆ ಹೇಡಿ ಅಂತಕಂತ ಅರ್ಥ ಕೊಡುತ್ತೆ ಓಕೆ ವಾರ್ಮ್ ವಾರ್ಮ್ ಅಂದ್ರೆ ಏನ ಬೆಚ್ಚಗಿರತಕ್ಕಂತದ್ದು ಕೋಲ್ಡ್ ಅಂದ್ರೆ ತಣ್ಣಗಿರತಕ್ಕಂತದ್ದು ಇಲ್ಲಿ ಫಿಯರ್ಫುಲ್ ಫಿಯರ್ಫುಲ್ ಅಂದ್ರೆ ಭಯಭೀತಿ ಇರತಕ್ಕಂತದ್ದು ಫಿಯರ್ಲೆಸ್ ಅಂದ್ರೆ ಭಯ ಇಲ್ಲದೆ ಇರತಕ್ಕಂತದ್ದು ಓಕೆನಾ ಪ್ಲೆಂಟಿ ಪ್ಲೆಂಟಿ ಅಂದ್ರೆ ಏನ ಸಾಕಷ್ಟು ಅಂತ ಹೇಳಿ ಸ್ಕೇರ್ ಅಂದ್ರೆ ಏನ ವಿರಳ ಅಂತಕಂತ ಅರ್ಥ ಕೊಡುತ್ತೆ ಈ ರೀತಿಯಾಗಿ ಆಪೋಸಿಟ್ಸ್ ಆಗಿರ್ತವೆ ಸರಿ ಆ ರೀತಿಯಾಗಿ ಮುಂದಿನ ಅಭ್ಯಾಸ ಏನು ಕೊಟ್ಟಿದೆ ನೋಡ್ತಾ ಹೋಗೋಣ ಓಕೆ ಇಲ್ಲಿ ಎ2 ಕೊಟ್ಟಿದ್ದಾರೆ ರೀಡ್ ದಿಸ್ ಪ್ಯಾರಾಗ್ರಾಫ್ ಅಂಡ್ ಡೂ ದ ಟಾಸ್ಕ್ ದಟ್ ಫಾಲೋ ಅಂತ ಹೇಳಿದ್ರೆ ಇಲ್ಲಿ ಈ ಒಂದು ಪ್ಯಾರಾಗ್ರಾಫ್ ನ ಓದಬೇಕಂತೆ ಕೆಳಗೆ ಟಾಸ್ಕ್ ಕೊಟ್ಟಿದ್ದಾರೆ ಆ ಟಾಸ್ಕ್ ಅನ್ನು ನಾವು ಫಾಲೋ ಮಾಡಬೇಕಂತೆ ಓಕೆನಾ ಸರಿ ಹಾಗಾದ್ರೆ ಮೊದಲು ಈ ಒಂದು ಪ್ಯಾರಾಗ್ರಾಫ್ ನ ಓದಿ ನಾವು ಅರ್ಥ ಮಾಡಿಕೊಳ್ಳೋಣ ಓಕೆನಾ ಲಕ್ಷ್ಮೀಬಾಯಿ ವಾಸ್ ದ ಕ್ವೀನ್ ಆಫ್ ಝಾನ್ಸಿ ಇಲ್ಲಿ ಯಾರು ಅಂದ್ರೆ ಲಕ್ಷ್ಮೀಬಾಯಿ ಝಾನ್ಸಿಯ ರಾಣಿ ಓಕೆನಾ ಹರ್ ಸ್ಟ್ರಗಲ್ಡ್ ವಿತ್ ದ ಬ್ರಿಟಿಷ್ ಈಸ್ ಲೆಜೆಂಡರಿ ಬ್ರಿಟಿಷರೊಂದಿಗೆ ಹೋರಾಟ ಮಾಡಿದ ಐತಿಹಾಸಿಕವಾದದ್ದು ಓಕೆನಾ ಪೌರಾಣಿಕವಾದದ್ದು ಅಂತ ಹೇಳಿ ಅರ್ಥ ಕೊಡುತ್ತೆ ದ ಬ್ಯಾಟಲ್ ಬಿಗನ್ ಅರ್ಲಿ ಇನ್ ದ ಜೂನ್ 1857 ಜೂನ್ ನಲ್ಲಿ ಬ್ಯಾಟಲ್ ಅಂದ್ರೆ ಯುದ್ಧವಾಯಿತು ಜೂನ್ ನಲ್ಲಿ ಆರಂಭವಾಯಿತು ಓಕೆನಾ ಯಾವ ಜೂನ್ ಇದು ಅಂದ್ರೆ 1857 1857 ರಲ್ಲಿ ಈ ಒಂದು ಬ್ಯಾಟಲ್ ಅಂತಕ್ಕಂಥದ್ದು ಬ್ರಿಟಿಷರೊಂದಿಗೆ ಮತ್ತು ಝಾನ್ಸಿ ಇಬ್ಬರಿಗೆ ಬ್ಯಾಟಲ್ ಕದನ ಪ್ರಾರಂಭವಾಯಿತು ಅದಾದಂತರ ಇಲ್ಲಿ ಸರ್ ಹಗ್ ರೋಸ್ ಕ್ಯಾಪ್ಚರ್ಡ್ ದ ಫೋರ್ಟಸ್ ಆಫ್ ಝಾನ್ಸಿ ಇನ್ ಮಾರ್ಚ್ 1858 ಅಂದ್ರೆ ಇಲ್ಲಿ ಸರ್ ಹಗ್ ರೋಸ್ ಏನ್ ಮಾಡ್ತಾರೆ ಇವರು ಅಂದ್ರೆ ರೋಸ್ ಏನ್ ಮಾಡ್ತಾರೆ ಅಂದ್ರೆ ಕೋಟೆಯನ್ನ ಫೋರ್ಟಸ್ ಇದೆ ಮಾಡ್ತಾರೆ ವಶಪಡಿಸಿಕೊಳ್ತಾರೆ ಯಾರ್ದೋದು ಅಂದ್ರೆ ಝಾನ್ಸಿ ರಾಣಿಯ ಒಂದು ಕೋಟೆಯನ್ನ ವಶಪಡಿಸಿಕೊಳ್ತಾರೆ 1858 ರಾಣಿ ಲಕ್ಷ್ಮೀಬಾಯಿ ರಿಜಿಸ್ಟರ್ಡ್ ಬೈ ಝಾನ್ಸಿ ವಾಸ್ ಕ್ಯಾಪ್ಚರ್ಡ್ ಬೈ ದ ಬ್ರಿಟಿಷ್ ವೆನ್ ಟ್ರೇಟರ್ಸ್ ಓಪನ್ಡ್ ದ ಗೇಟ್ಸ್ ಆಫ್ ದ ಫೋರ್ಟಸ್ ಫಾರ್ ದೆಮ್ ಏನಾಯ್ತು ನೋಡಿ ಇಲ್ಲಿ ಏನಾಯ್ತು ರಾಣಿ ಲಕ್ಷ್ಮೀಬಾಯಿ ಏನ್ ಮಾಡಿದ್ಲು ಅಂದ್ರೆ ರೀಸೈಟ್ ಅಂದ್ರೆ ಏನು ವಿರೋಧಿಸಿದ್ಲು ವಿರೋಧ ಯಾರನ್ನ ಬ್ರಿಟಿಷರೊಂದಿಗೆ ಹೋರಾಟ ಮಾಡಕಲ್ಕೆ ಆ ಝಾನ್ಸಿ ವಾಸ್ ಕ್ಯಾಪ್ಚರ್ಡ್ ಬೈ ದ ಬ್ರಿಟಿಷರ್ಸ್ ವೆನ್ ಏನಾಯ್ತು ಅಂದ್ರೆ ಇಲ್ಲಿ ಝಾನ್ಸಿಯಲ್ಲಿರ್ತಕ್ಕಂಥ ಝಾನ್ಸಿ ದೇಶದಲ್ಲಿರ್ತಕ್ಕಂಥ ದೇಶ ದ್ರೋಹಿಗಳು ಏನ್ ಮಾಡಿದ್ರೆ ಆ ಗೇಟ್ ಅನ್ನ ಓಪನ್ ಮಾಡ್ತಾರೆ ಬ್ರಿಟಿಷರ ಮತ್ತು ಝಾನ್ಸಿ ನಡುವೆ ನಡೀತಕ್ಕಂಥ ಯುದ್ಧದಲ್ಲಿ ಇವರೇನ್ ಮಾಡ್ತಾರೆ ಝಾನ್ಸಿ ಕಡೆ ಇರ್ತಕ್ಕಂಥ ಒಂದು ಟ್ರೇಸರ್ಸ್ ಅಂದ್ರೆ ದೇಶ ದ್ರೋಹಿಗಳು ಏನ್ ಮಾಡ್ತಾರೆ ಅಂದ್ರೆ ಗೇಟ್ ಅನ್ನ ತೆಗಿತಾರಂತೆ ಅವಾಗ ಏನ್ ಮಾಡ್ತಾರೆ ಬ್ರಿಟಿಷರು ಫೋರ್ಟ್ನೊಳಗೆ ಆಕ್ರಮಣ ಮಾಡ್ತಾರೆ ಫೋರ್ಟ್ನೊಳಗೆ ಬರ್ತಾರೆ ಕೋಟೆಯೊಳಗೆ ಬರ್ತಾರೆ ಆನ್ ದ ನೈಟ್ ಆಫ್ 4th of April 1858 ಶಿ ಎಸ್ಕೇಪ್ಡ್ ಫ್ರಮ್ ದ ಫೋರ್ಟೆಸ್ ಅಂಡ್ ಜಾಯಿನ್ ದ ಟೈಟಾ ಟೋಪಿ ಅಟ್ ಕಲ್ಪಿ ಅಂದ್ರೆ ಆ ದಿನ ಆ ಒಂದು ಕೋಟೆ ಆಕ್ರಮಣ ಮಾಡಿದ ನಂತರ ಅಲ್ಲಿಂದ ಆ ಒಂದು ರಾತ್ರಿ 4 April 1858 ಏನ್ ಮಾಡಲು ಶಿ ಎಸ್ಕೇಪ್ಡ್ ಅಲ್ಲಿಂದ ಪರಾರಿ ಆದರು ಅಲ್ಲಿಂದ ತಪ್ಪಿಸಿಕೊಂಡ್ರು ಅವರು ಆ ಒಂದು ಕೋಟೆಯಿಂದ ತಪ್ಪಿಸಿಕೊಂಡು ಎಲ್ಲಿ ಬಂದ್ರು ಅಂದ್ರೆ ತಾತ್ಯ ಟೋಪಿ ಹತ್ರ ಬಂದ್ರು ತಾತ್ಯ ಟೋಪಿ ಯಾವ ಸ್ಥಳದಲ್ಲಿ ಅಂದ್ರೆ ಕಲ್ಪಿ ಎಂಬ ಸ್ಥಳದೊಳಗೆ ತಾತ್ಯ ಟೋಪಿ ಇದ್ರು ಅವರೊಂದಿಗೆ ಬಂದ್ರು ಜಾಯಿನ್ ಆದ್ರು ಓಕೆ ಅದಾನಂತರ ಏನಾಗುತ್ತೆ ನೋಡಿ ರಾಣಿ ಲಕ್ಷ್ಮೀಬಾಯಿ ಅಂಡ್ ತಾತ್ಯ ಟೋಪಿ ಕ್ಯಾಪ್ಚರ್ಡ್ ದ ಫೋರ್ಟ್ ಆಫ್ ಗ್ವಾಲಿಯರ್ ಫ್ರಮ್ ಸಿಂಧ್ಯಾ ಅಂದ್ರೆ ರಾಣಿ ಲಕ್ಷ್ಮೀಬಾಯಿ ತಾತ್ಯ ಟೋಪಿ ಏನ್ ಮಾಡ್ತಾರೆ ಅಂದ್ರೆ ಸಿಂಧ್ಯಾದಿಂದ ಗ್ವಾಲಿಯರ್ ಕೋಟೆಯನ್ನ ವಶಪಡಿಸಿಕೊಂಡ್ರು ಓಕೆನಾ ಓಕೆ ಶಿ ಡೈಡ್ ಫೈಟ್ ದ ಬ್ರಿಟಿಷ್ ಆನ್ 17th of June 1858 ಅಟ್ ಗ್ವಾಲಿಯರ್ ಬ್ರಿಟಿಷರಿಂದ ಹೋರಾಡ್ತಾ ಝಾನ್ಸಿಯವರು ಝಾನ್ಸಿ ಲಕ್ಷ್ಮೀಬಾಯಿ ಏನಾದ್ಲು ಅಂತಂದ್ರೆ ಇಲ್ಲಿ ಬ್ರಿಟಿಷರಿಂದ ಹೋರಾಡ್ತಾ ಅವಳ ಮರಣ ಹೊಂತಾಳೆ ಯಾವತ್ತು ಅಂದ್ರೆ 17 June 1858 ಗ್ವಾಲಿಯರ್ನಲ್ಲಿ ಅಂತಕ್ಕಂಥದ್ದು ಓಕೆನಾ ಮಕ್ಕಳೇ ಇದು ಈ ಒಂದು ಈ ಪ್ಯಾರಾಗ್ರಾಫ್ನ ಅರ್ಥ ಸರಿ ಹಾಗಾದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಟಾಸ್ಕ್ ಕೊಟ್ಟಿದ್ದಾನೆ ಫಸ್ಟ್ ಒನ್ ಗಿವ್ ಎ ಸೂಟಬಲ್ ಟೈಟಲ್ ಟು ದಿಸ್ ಪ್ಯಾರಾಗ್ರಾಫ್ ಅಂತ ಹೇಳ್ತಾನೆ ಈ ಒಂದು ಪ್ಯಾರಾಗ್ರಾಫ್ಗೆ ಒಂದು ಟೈಟಲ್ ಒಂದು ಕತೆ ಓದ್ತೀರಾ ಕತೆಗೆ ಮೇಲೆ ಒಂದು ಟೈಟಲ್ ಕೊಟ್ಟಿರ್ತಾನೆ ಶೀರ್ಷಿಕೆ ಕೊಟ್ಟಿರ್ತಾನೆ ಅದೇ ರೀತಿಯಾಗಿ ಈ ಒಂದು ಪ್ಯಾರಾಗ್ರಾಫ್ಗೆ ನಾವು ಟೈಟಲ್ ಕೊಡ್ಬೇಕಂತೆ ಓಕೆನಾ ನಾನೇನು ಕೊಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ರಾಣಿ ಆಫ್ ಝಾನ್ಸಿ ಅಂತೇಳಿ ನಾನು ಟೈಟಲ್ ಕೊಟ್ಟಿದ್ದೀನಿ ನಿಮಗೆ ಯಾವ ಇಷ್ಟ ಬರುತ್ತೆ ಆ ರೀತಿಯಾಗಿ ಟೈಟಲ್ ಕರೆಕ್ಟ್ ಆಗಿ ಕೊಡ್ತಾ ಹೋಗಿ ಸರಿ ಸೆಕೆಂಡ್ ಐಡೆಂಟಿಫೈ ದ ನೌನ್ಸ್ ಇನ್ ದಿಸ್ ಪ್ಯಾರಾಗ್ರಾಫ್ ಈ ಒಂದು ಪ್ಯಾರಾಗ್ರಾಫ್ನಲ್ಲಿರ್ತಕ್ಕಂಥ ನೌನ್ಗಳನ್ನ ನಾಮಪದಗಳನ್ನು ಗುರುತಿಸಿ ಅಂತ ಹೇಳ್ತಾರೆ
ಓಕೆನಾ ಸರಿ ಹಾಗಾದ್ರೆ ಇಲ್ಲಿ ನೋಡ್ತಾ ಹೋಗೋಣ ಲಕ್ಷ್ಮೀಬಾಯಿ ಕ್ವೀನ್ ಝಾನ್ಸಿ ಬ್ರಿಟಿಷ್ ಸರ್ ಹಗ್ರೂಸ್ ಮತ್ತೆ ಫೋರ್ಟೆಸ್ ಝಾನ್ಸಿ ಮಾರ್ಚ್ ರಾಣಿ ಲಕ್ಷ್ಮೀಬಾಯಿ ಝಾನ್ಸಿ ಬ್ರಿಟಿಷ್ ಗೇಟ್ಸ್ ಅದೇ ರೀತಿಯಾಗಿ ನೈಟ್ ತ್ಯಾತ್ಯ ಟೋಪಿ ಕಲ್ಪಿ ರಾಣಿ ಲಕ್ಷ್ಮೀಬಾಯಿ ತಾತ್ಯ ಟೋಪಿ ಅದ ನಂತರ ಗ್ವಾಲಿಯರ್ ಫೋರ್ಟ್ ಸಿಂಧ್ಯಾ ಬ್ರಿಟಿಷ್ ಗ್ವಾಲಿಯರ್ ಇಲ್ಲಿ ಇದೆಲ್ಲ ನೌನ್ಸ್ಗಳಾಗಿದ್ದಾವೆ ಸರಿ ಇನ್ನು ಯಾವ್ದಾದ್ರು ನೌನ್ಸ್ ಇದ್ರೆ ನೀವು ಕೂಡ ಅಂಡರ್ಲೈನ್ ಮಾಡಿ ಅಂತ ಹೇಳ್ತಾ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಏನಾದರೂ ಡೌಟ್ ಇದೆಯಾ ಡೌಟ್ ಇದ್ದಲ್ಲಿ ಕಾಮೆಂಟ್ಸಲ್ಲಿ ಕಾಮೆಂಟ್ ಮಾಡಿ ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತೀವಿ ವಿಡಿಯೋ ಮುಗಿಸೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್.